ಇಫ್ ಯು ಡೋಂಟ್ ನೋ ಹಿಸ್ಟ್ರಿ ದೆನ್ ಯು ಡೋಂಟ್ ನೋ ಎನಿಥಿಂಗ್ ಯು ಆರ್ ಅ ಲೀವ್ ದ್ಯಾಟ್ ಡಸಂಟ್ ನೋ ಇಟ್ ಈಸ್ ಅ ಪಾರ್ಟ್ ಆಫ್ ಟ್ರೀ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ನಾನು ಅನ್ಎಕಾಡೆಮಿಯ ಪ್ಲಸ್ ಪ್ಲಾಟ್ಫಾರ್ಮ್ನಲ್ಲಿ ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ ಸೊ ಪ್ರತಿ ಬುಧವಾರ ಇತಿಹಾಸದ ಕರಾಳ ದಿನದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತಿನ ಸಂಚಿಕೆಯಲ್ಲಿಯೂ ಕೂಡ ಎಪ್ಪತ್ನಾಲ್ಕು ವರ್ಷಗಳ ಕರಾಳ ಇತಿಹಾಸವನ್ನು ಹೊಂದಿರುವಂತಹ ಹೀರೋಶೀಮಾ ಮತ್ತು ನಾಗಾಸಾಕಿ ಪ್ರದೇಶಗಳ ಮೇಲೆ ಬಾಂಬ್ ದಾಳಿ ಆದಂತಹ ಒಂದು ಕರಾಳ ದಿನದ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಸೊ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲಿಯೂ ಕೂಡ ನಾನು ಐದು ಪ್ರಮುಖ ಪ್ರಶ್ನೆಗಳನ್ನು ಅವಲೋಕನವನ್ನು ಮಾಡ್ತಾ ಇದ್ದೀನಿ ಎಲ್ಲಿ ಯಾಕೆ ಹೇಗೆ ಯಾವಾಗ ಮತ್ತು ಯಾರು ಮಾಡಿದರು ಅನ್ನುವಂತಹ ಪ್ರಶ್ನೆಗಳಿಗೆ ನಾನು ಅವಲೋಕನವನ್ನು ಮಾಡ್ತಾ ಇದ್ದೀನಿ ಇತಿಹಾಸದ ಪುಟಗಳಲ್ಲಿ ಕೆಂಪು ಅಕ್ಷರಗಳಲ್ಲಿ ಅಚ್ಚಾಗಿರುವ ಆ ಎರಡು ದಿನಗಳು ಯಾವುದು ಅಂದರೆ ಹೀರೋಶೀಮ ಮತ್ತು ನಾಗಾಸಾಕಿ ಮೇಲೆ ಆದಂತಹ ಬಾಂಬ್ ದಾಳಿ ಸೊ ಜಗತ್ತೇ ನಿಬ್ಬೆರಗಾಗಿ ಅಯ್ಯೋ ಈ ರೀತಿ ಸಂಭವಿಸುತ್ತಲ್ಲ ಅನ್ನೋ ರೀತಿಯಲ್ಲಿ ಆದಂತಹ ಒಂದು ದೊಡ್ಡ ದುರಂತ ಅದೆಷ್ಟೋ ಮುಗ್ಧ ಜೀವಿಗಳು ಪ್ರಾಣ ಕಳೆದುಕೊಂಡಂತಹ ದೊಡ್ಡ ದುರಂತ ಸೊ ಹಾಗಾದರೆ ಆ ದಿನ ನಡೆದದ್ದಾದರೂ ಏನು ಈ ಘಟನೆ ನಡೆಯಲಿಕ್ಕೆ ಇರುವಂತಹ ಅದರ ಹಿನ್ನೆಲೆ ಏನು ಅನ್ನೋದನ್ನು ಇವತ್ತಿನ ಭಾಗದಲ್ಲಿ ನೋಡೋಣ ಎಪ್ಪತ್ನಾಲ್ಕು ವರ್ಷಗಳ ಹಿಂದೆ ಅಗಸ್ಟ್ ಒಂಬತ್ತು ಮತ್ತು ಅಗಸ್ಟ್ ಆರು ಹತ್ತೊಂಬತ್ತು ನೂರ ಯುನೈಟೆಡ್ ಸ್ಟೇಟ್ಸ್ ಜಪಾನಿನ ನಗರಗಳಾದ ಹೀರೋಶೀಮಾ ಮತ್ತೆ ನಾಗಾಸಾಕಿಗೆ ಪರಮಾಣು ಬಾಂಬ್ ಸ್ಫೋಟಿಸಿತು ದುರಂತದ ಒಟ್ಟು ಬಲಿಪಶುಗಳ ಸಂಖ್ಯೆ ನಾಲ್ಕುನೂರ ಐವತ್ತು ಸಾವಿರಕ್ಕೂ ಹೆಚ್ಚು ಮತ್ತು ಬದುಕುಳ ಬದುಕುಳಿದವರು ವಿಕಿರಣ ಮಾನ್ಯತೆಯಿಂದ ಉಂಟಾಗುವ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಇತ್ತೀಚಿನ ಮಾಹಿತಿ ಪ್ರಕಾರ ಅವರ ಸಂಖ್ಯೆ ಒಂದು ಲಕ್ಷ ಎಂಬತ್ತ್ ಸಾವಿರದ ಐನೂರ ಹತ್ತೊಂಬತ್ತು ಜನರು ಹಾಗಾದರೆ ಈ ಒಂದು ಘಟನೆ ನಡೆಯೋಕ್ಕಿಂತ ಅದರ ಒಂದು ಹಿನ್ನೆಲೆಯನ್ನು ನೋಡಬೇಕಂದ್ರೆ ಸೊ ಇದಕ್ಕೆ ಪ್ರಮುಖವಾದ ಕಾರಣ ಏನಾಯಿತು ಅಂದರೆ ಎರಡನೆಯ ಮಹಾಯುದ್ಧ ಎರಡನೆಯ ಮಹಾಯುದ್ಧ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ ನೂರ ನಡೆದ ಜಗತ್ತಿನ ಅನೇಕ ದೇಶಗಳನ್ನೊಳಗೊಂಡ ಯುದ್ಧವಾಗಿದೆ ಪ್ರಧಾನವಾಗಿ ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲಿ ನಡೆಯಲ್ಪಟ್ಟ ಈ ಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳಾದ ಫ್ರಾನ್ಸ್ ರಷ್ಯಾ ಇಂಗ್ಲೆಂಡ್ ಮತ್ತು ಅಮೆರಿಕ ಮತ್ತು ರಾಷ್ಟ್ರಗಳಾದ ಜರ್ಮನಿ ಇಟಲಿ ಮತ್ತು ಜಪಾನ್ ಎಂಬ ಎರಡು ಬಣಗಳಿದ್ದವು ಒಟ್ಟಿನಲ್ಲಿ ಎಪ್ಪತ್ತು ರಾಷ್ಟ್ರಗಳ ಸೈನ್ಯವು ಭಾಗವಹಿಸಿದ ಈ ಯುದ್ಧದಲ್ಲಿ ಆರು ಕೋಟಿಗೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿರಬಹುದು ಎಂದು ಅಂದಾಜಿಸಲಾಗಿದೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಹಿಟ್ಲರ್ ಸೈನ್ಯ ಪೋಲೆಂಡಿಗೆ ನುಗ್ಗಿದ್ದಂದು ಆರಂಭವಾದ ಈ ಯುದ್ಧ ಹತ್ತೊಂಬತ್ತು ನೂರ ನಾಲ್ವತ್ತೈದರಲ್ಲಿ ಅಮೆರಿಕ ಜಪಾನಿನ ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ ಬಾಂಬ್ ದಾಳಿಯ ನಂತರ ಮುಕ್ತಾಯಗೊಂಡಿತು ಹಾಗಾದರೆ ಈ ಯುದ್ಧಕ್ಕೆ ಕಾರಣ ಆದರೂ ಏನಾಯಿತು ಮೊದಲನೇ ಮಹಾಯುದ್ಧದ ನಂತರ ಜರುಗಿದ ವರ್ಸಲ್ ಒಪ್ಪಂದದಲ್ಲಿ ಉಳಿದ ತಪ್ಪುಗಳೇ ಈ ಒಂದು ಎರಡನೆಯ ಮಹಾಯುದ್ಧ ಪ್ರಾರಂಭವಾಗಲಿಕ್ಕೆ ಪ್ರಮುಖ ಕಾರಣ ಆಯಿತು ಜರ್ಮನಿಯಲ್ಲಿ ನಡೆದಂತಹ ಈ ಒಂದು ವರ್ಸಲ್ ಒಪ್ಪಂದದಲ್ಲಿ ಬಹು ನಿಕೃಷ್ಟವಾಗಿ ನೋಡಿದ ಮಿತ್ರ ರಾಷ್ಟ್ರಗಳು ಅದರ ಮಿಲಿಟರಿ ಬಲವನ್ನು ಕುಂಠಿತಗೊಳಿಸಲು ಬೇಕಾದ ಎಲ್ಲ ಕ್ರಮಗಳನ್ನು ಅದು ಕೈಗೊಂಡಿತು ಆ ಒಂದು ಟೈಮ್ನಲ್ಲಿ ಜರ್ಮನಿ ತುಂಬಾ ಒಂದು ಶೋಚನೀಯ ಪರಿಸ್ಥಿತಿ ಅದನ್ನು ಲಾಭ ಪಡೆದ ಹಿಟ್ಲರ್ ನಾಜಿಯಾವಾದದಲ್ಲಿ ಅವರಿಗೆ ನಂಬಿಕೆ ಹುಟ್ಟಿಸುವಲ್ಲಿ ಯಶಸ್ವಿಯಾದ ವರ್ಸಲ್ ಒಪ್ಪಂದ ಜರ್ಮನಿಯಂತೆ ಇಟಲಿಯನ್ನು ಬಡತನಕ್ಕೀಡು ಮಾಡಿತು ಈ ಒಂದು ಮೊದಲು ನಡೆದಂತಹ ಮಹಾಯುದ್ಧದ ನಂತರ ವಿಶ್ವದಲ್ಲೇ ಸ್ಥಾಪನೆಯ ಈ ಒಂದು ಶಾಂತಿಯನ್ನು ಸ್ಥಾಪನೆಯ ಹೊಣೆ ಹೊತ್ತು ನಿಂತ ಲೀಗ್ ಆಫ್ ನೇಷನ್ಸ್ ವೈಫಲ್ಯ ಎರಡನೆಯ ಮಹಾಯುದ್ಧಕ್ಕೂ ಕೂಡ ಕಾರಣ ಆಯಿತು ಸೊ ಜಪಾನಿನ ಹಾನ್ಚು ದ್ವೀಪದ ದಕ್ಷಿಣ ತೀರದಲ್ಲಿ ಹೀರೋಶಿಮಾ ಕೊಲ್ಲಿಯ ಬಳಿ ಓಟಾ ನದಿಯ ಮುಖಜ ಭೂಮಿಯಲ್ಲಿರುವ ಒಳನಾಡಿನ ಬಂದರು ಎರಡನೇ ಮಹಾಯುದ್ಧದ ಪರ್ಯಂತ ಹೀರೋಶಿಮಾ ಸೈನಿಕ ಕೇಂದ್ರವಾಗಿತ್ತು ಸೊ ಇದೆಲ್ಲ ಕಾರಣ ಪ್ರಮುಖವಾಗಿ ಎರಡನೆಯ ಮಹಾಯುದ್ಧ ಆಗಲಿಕ್ಕೆ ಪ್ರಮುಖ ಕಾರಣ ಆಯಿತು ಹಾಗಾದರೆ ಇದಕ್ಕಿಂತ ಮುಂಚೆ ಈ ಒಂದು ದಾಳಿಗೆ ಹಿನ್ನೆಲೆ ಏನಾಯಿತು ಅಂದರೆ ಅಂದರೆ ಹಿರೋಶಿಮಾ ಮತ್ತೆ ನಾಗಾಸಾಕಿ ನಗರಗಳ ಮೇಲೆ ದಾಳಿಗೆ ಪ್ರಮುಖ ಕಾರಣ ಏನಾಯಿತು ಅಂದರೆ ಎರಡನೇ ಮಹಾಯುದ್ಧಗಳಲ್ಲಿ ಅಮೆರಿಕ ಮತ್ತು ಬ್ರಿಟನ್ ನೇತೃತ್ವದ ಮಿತ್ರ ರಾಷ್ಟ್ರಗಳಿಗೆ ಜರ್ಮನಿ ಸೋತು ಶರಣಾಗಿತ್ತು ಆದರೆ ಏಷ್ಯಾದಲ್ಲೇ ಪ್ರಬಲ ರಾಷ್ಟ್ರವಾಗಬೇಕೆಂಬ ಹಪಾಹಪಿಗೆ ಬಿದ್ದಿದ್ದ ಜಪಾನ್ನ ರಾಜ ಹೀರೋ ಹಿಟೊ ಮಾತ್ರ ಶರಣಾಗತಿಗೆ ಮುಂದಾಗಲಿಲ್ಲ ಬದಲಿಗೆ ಅಮೆರಿಕದ ಪೋಲ್ ಹಾಬರ್ ಮೇಲೆ ಆತ ವೈಮಾನಿಕ ದಾಳಿಯನ್ನ ನಡೆಸಿದ್ದ ಅದೇ ರೀತಿಯಾಗಿ ಅಲ್ಲಿದ್ದ ಕೈದಿಗಳು ಸೇರಿದಂತೆ ಸಾವಿರಾರು ಜನರನ್ನ ಬಲಿ ಪಡೆದ ಈ ದಾಳಿ ಅಮೆರಿಕ ರೊಚ್ಚಿಗೇಳಲು ಕಾರಣವಾಯಿತು ಇದರಿಂದಾಗಿಯೇ ಅಮೆರಿಕದ ಅಂದಿನ ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಜಪಾನ್ನ ಮೇಲೆ ಅಣು ಬಾಂಬ್ ಸ್ಫೋಟಿಸುವ ನಿರ್ಧಾರಕ್ಕೆ ಆತ ಬರ್ತಾನೆ ಇದು ಪ್ರಮುಖವಾಗಿ ಹೀರೋಶೀಮಾ ಮತ್ತೆ ನಾಗಾಸಾಕಿ ನಗರಗಳ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಪ್ರಮುಖ ಕಾರಣ ಆಯಿತು ಸೊ ಹಾಗಾದರೆ ಈ ಒಂದು ಹೀರೋಶೀಮಾ ನಗರದ ಮೇಲೆ ಯಾವ ರೀತಿ ದಾಳಿಯಾಯಿತು ಅಂತ ಹೇಳಬೇಕಂದ್ರೆ ಸೊ ಹೀರೋಶೀಮಾ ಜಪಾನ್ನ ಪ್ರಮುಖ ಪಟ್ಟಣಗಳಲ್ಲಿ ಒಂದಾಗಿತ್ತು ಅದಲ್ಲದೆ ಹೀರೋಶೀಮಾ ಜಪಾನ್ನ ಎರಡನೆಯ ಸೇನ್ ಸೇನಾ ಕೇಂದ್ರ ಕಾರ್ಯಾಲಯವನ್ನು ಕೂಡ ಆ ಒಂದು ಟೈಮ್ನಲ್ಲಿ ಹೊಂದಿತ್ತು ಇದೆಲ್ಲರ ಜೊತೆಗೆ ಸಂವಹನಗಳ ಕೇಂದ್ರ ಬಿಂದು ಹಾಗೂ ಶೇಖರಣಾ ಉಗ್ರಾಣವಾಗಿದ್ದರಿಂದ ಅಮೆರಿಕ ಹೀರೋಶೀಮಾ ನಗರವನ್ನೇ ತನ್ನ ಮುಖ್ಯ ಗುರಿಯಾಗಿ ನಿಟ್ಟುಕೊಂಡು ಮೊದಲ ದಾಳಿಯನ್ನ ನಡೆಸಿತು ಎರಡನೆಯ ಮಹಾಯುದ್ಧ ನಡೆಯುತ್ತಿದ್ದ ಕಾಲದ ಆ ದಿನ ಹತ್ತೊಂಬತ್ತು ನಲವತ್ತೈದು ಆಗಸ್ಟ್ ಆರರ ಬೆಳಗ್ಗೆ ಎಂಟು ಹದಿನೈದು ಗಂಟೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಲಿಟಲ್ ಬಾಯ್ ಎಂಬ ಪ್ರಥಮ ಪರಮಾಣು ಬಾಂಬನ್ನು ಹೀರೋಶೀಮಾ ನಗರದ ಮೇಲೆ ಅದು ದಾಳಿಯನ್ನು ಮಾಡಿತು ಸೊ ಈ ಶಕ್ತಿಶಾಲಿ ಬಾಂಬ್ ಇದರಿಂದ ಏನಾಯಿತು ಅಂದರೆ ಈ ಒಂದು ನಗರದ ಬಹುಭಾಗ ನಾಶವಾಯಿತು ಸುಮಾರು ಅರವತ್ತು ಸಾವಿರ ಜನ ಈ ಒಂದು ತಕ್ಷಣ ಈ ಒಂದು ಬಾಂಬ್ ಸ್ಫೋಟದಿಂದ ಅವರು ಮರಣ ಹೊಂದಿದರು ಒಂದು ಲಕ್ಷ ಜನ ಗಾಯಗೊಂಡರು ಮತ್ತು ಎರಡು ಲಕ್ಷ ಜನ ಮನೆ ಇಲ್ಲದೆ ನಿರ್ಗತಿಕರಾದರು ಬದುಕು ಉಳಿದವರೆಲ್ಲರೂ ಅನೇಕರು ವಿಕಿರಣ ಕಾಯಿಲೆಗೆ ಗುರಿಯಾಗಿ ಮರಣವನ್ನ ಹೊಂದಿದ್ರು ಎಷ್ಟೋ ವರ್ಷಗಳ ಕಾಲ ಹುಟ್ಟಿದಂತಹ ಮಕ್ಕಳು ಕೂಡ ಅಂಗವಿಕಲರಾಗಿ ಹುಟ್ಟಲಿಕ್ಕೆ ಪ್ರಾರಂಭ ಆದರು ಇದು ನೋಡಿ ಈ ಒಂದು ಹೀರೋಶೀಮಾ ಮೇಲೆ ದಾಳಿ ಮಾಡಿದಂತಹ ಒಂದು ಬಾಂಬ್ ಆಗಿದೆ ಇದನ್ನ ಲಿಟಲ್ ಮ್ಯಾನ್ ಬಾಂಬ್ ಅಂತ ಕೂಡ ಇದನ್ನ ಕರೆಯಲಾಗತ್ತೆ ಸೊ ಪರಮಾಣು ಬಾಂಬಿನಿಂದಲೇ ಏನಾಯ್ತು ಈ ಒಂದು ಬಾಂಬ್ನ ಪರಿಣಾಮ ಏನಾಯಿತು ಅಂದರೆ ಎಷ್ಟು ಭೀಕರವಾಗಿ ತಂದರೆ ತಕ್ಷಣಕ್ಕೆ ಎಂಬತ್ತು ಸಾವಿರ ಜನರು ತಕ್ಷಣಕ್ಕೆ ಮೃತಪಟ್ಟರೆ ಮೂವತ್ತೈದು ಸಾವಿರ ಜನ ತೀವ್ರವಾಗಿ ಗಾಯಗೊಂಡರು ಇನ್ನು ಅರವತ್ತು ಸಾವಿರ ಜನರು ಬಾಂಬ್ ಸ್ಫೋಟ ನಡೆದ ವರ್ಷದೊಳಗೆ ಅಸುನಿಗಿದರು ಸೊ ಇಷ್ಟೆಲ್ಲದರ ಒಂದು ಮಧ್ಯೆ ಈ ಒಂದು ಜಪಾನ್ ತತ್ತರಿಸಿ ಹೋಗಿತ್ತು ಆದರೆ ಇವಾಗಿನ ಒಂದು ಹೀರೋಶೀಮಾವನ್ನ ನೋಡಿದರೆ ಅಲ್ಲಿ ಏನೂ ಘಟನೆ ಆದ ಹಾಗೆ ಕಾಣಲ್ಲ ಅಷ್ಟು ಅಭಿವೃದ್ಧಿಯನ್ನು ಹೊಂದಂತಹ ಒಂದು ನಗರವಾಗಿದೆ ಸೊ ಪ್ರಮುಖವಾಗಿ ಈ ಎಲ್ಲ ಒಂದು ದುರಂತದ ನಂತರ ಅಲ್ಲಿ ಒಂದು ಶಾಂತಿ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು ಸೊ ಅದೇ ರೀತಿಯಾಗಿ ಹೀರೋಶೀಮಾ ನಗರವನ್ನ ಮತ್ತೆ ಕಟ್ಟಿ ಅದನ್ನು ಬೆಳೆಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಿರೋಶಿಮಾ ನಗರವನ್ನು ಮತ್ತೆ ಕಟ್ಟಲಾಯಿತು ಸೊ ಹೀರೋಶಿಮಾ ನಗರ ಸೊ ಇದು ಪ್ರಮುಖವಾಗಿ ಈಗ ಜಪಾನ್ನ ಪ್ರಮುಖ ನಗರಗಳಲ್ಲಿ ಆಕರ್ಷಣೀಯ ಕೇಂದ್ರವಾಗಿ ಇದು ಬೆಳೆದು ನಿಂತಿದೆ ಸೊ ಹೊಸ ನಗರವನ್ನು ಕಟ್ಟುವ ಕೆಲಸ ಹತ್ತೊಂಬತ್ತು ನೂರ ನಾಲ್ವತ್ತಾರರಿಂದ ಪ್ರಾರಂಭವಾಯಿತು ಈಗ ಹಿರೋಶಿಮಾದಲ್ಲಿ ಅನೇಕ ಆಧುನಿಕ ಕೈಗಾರಿಕೆಗಳು ಬೆಳೆಯುತ್ತಿದೆ ಬಾಂಬ್ ಬಿದ್ದ ಸ್ಥಳದಲ್ಲಿ ದಾಳಿಯಲ್ಲಿ ಮೃತರಾದವರ ಸ್ಮರಣಾರ್ಥ ಸ್ಮಾರಕ ಸಮಾಧಿಯೊಂದನ್ನು ನಿರ್ಮಿಸಲಾಗಿದೆ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ದೇವಾಲಯವನ್ನ ಹೀರೋಶೀಮಾದಲ್ಲಿ ಕೂಡ ಕಟ್ಟಬೇಕೆಂಬ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಯಿತು ಸೊ ಅದೇ ರೀತಿಯಾಗಿ ಈ ಒಂದು ಹೀರೋಶೀಮಾ ಮೇಲೆ ದಾಳಿಯಾದ ರೀತಿಯಲ್ಲಿಯೇ ಯಾವಾಗ ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕು ಈ ಒಂದು ನಾಗಾಸಾಕಿ ಮೇಲೆ ಕೂಡ ದಾಳಿ ಮಾಡಲಾಯಿತು ಸೊ ಈ ನಾಗಾಸಾಕಿ ಇದು ಕೂಡ ಪ್ರಮುಖವಾದಂಥ ಒಂದು ಕೇಂದ್ರವಾಗಿತ್ತು ಜಪಾನ್ದು ನಾಗಾಸಾಕಿ ಜಪಾನ್ನ ದಕ್ಷಿಣದ ಅತಿ ದೊಡ್ಡ ಸಮುದ್ರ ನೆಲೆಗಳ ಪೈಕಿ ಒಂದೆನಿಸಿಕೊಂಡಿತು ಇಲ್ಲಿ ಫಿರಂಗಿಗಳು ಹಡಗುಗಳು ಸೇನಾ ಉಪಕರಣ ಹಾಗೂ ಇತರ ಯುದ್ಧ ಸಾಮಗ್ರಿಗಳ ಉತ್ಪಾದನೆ ಮಾಡಲಾಗ್ತಾಯಿತ್ತು ಇದರಿಂದಾಗಿ ಯುದ್ಧ ಕಾಲದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಈ ಒಂದು ನಗರ ಪಡೆದುಕೊಂಡಿತ್ತು ನಾಗಾಸಾಕಿ ನಗರ ಜಪಾನ್ನ ಹಳೇ ಶೈಲಿಯಲ್ಲಿ ನಿರ್ಮಾಣವಾಗಿತ್ತು ಸೊ ಬಾಂಬ್ ದಾಳಿಯಾದ ಮೊದಲ ಎರಡರಿಂದ ನಾಲ್ಕು ತಿಂಗಳುಗಳ ಒಳಗಾಗಿ ತುಂಬಾ ಪ್ರಭಾವ ಈ ಒಂದು ಹೀರೋಶೀಮಾ ಮತ್ತೆ ನಾಗಾಸಾಕಿ ಮೇಲೆ ಬಿದ್ದಿತು ಸೊ ನಾಗಾಸಾಕಿ ಅಣುಬಾಂಬ್ ದಾಳಿಗೂ ಮುಂಚೆ ಯಾವುದೇ ಬೃಹತ್ ದಾಳಿಗೆ ಒಳಗಾಗಿರಲಿಲ್ಲ ಅಲ್ಲಿನ ಕಟ್ಟಡಗಳು ಬಾಂಬ್ ದಾಳಿಯನ್ನ ತಡೆದುಕೊಳ್ಳುವಷ್ಟು ಸದೃಢವಾಗಿರಲಿಲ್ಲ ಸೊ ಇಲ್ಲಿ ನಾಗಾಸಾಕಿಯಲ್ಲಿ ಸುಮಾರು ಎಷ್ಟೋ ಸಾವು ನೋವುಗಳು ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರ ಜನರನ್ನ ಈ ಒಂದು ಬಾಂಬ್ ಸ್ಫೋಟದಲ್ಲಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಸೊ ಈ ಒಂದು ಬಾಂಬ್ ದಾಳಿಯ ಕೆಲವು ದಿನಗಳ ಒಂದು ನಂತರ ಜಪಾನ್ ತನ್ನ ಶರಣ ಶರಣಾಗತಿಯನ್ನ ಅದು ಘೋಷಣೆ ಮಾಡಿತು ಈ ಅಣ್ವಸ್ತ್ರ ಪ್ರಯೋಗದ ಫಲಿತಾಂಶವಾಗಿ ನಲುಗಿ ಹೋದ ಜಪಾನ್ ಜಗತ್ತಿನ ಮುಂದೆ ಒಂದಷ್ಟು ಷರತ್ತುಗಳನ್ನು ಇಟ್ಟಿತು ಇದರ ಪರಿಣಾಮವಾಗಿ ಹಲವಾರು ಪರಮಾಣು ಶಸ್ತ್ರಾಸ್ತ್ರಗಳ ಒಪ್ಪಂದಗಳು ಹುಟ್ಟಿಕೊಂಡವು ಮುಂದೆ ಈ ರೀತಿಯ ದಾಳಿಗಳನ್ನು ತಡೆಯುವುದೇ ಈ ಒಪ್ಪಂದಗಳ ಮುಖ್ಯ ಉದ್ದೇಶವಾಗಿತ್ತು ಸೊ ಈ ದಾಳಿ ನಡೆದು ಎಷ್ಟೋ ದಶಕಗಳು ಆದರೂ ಕೂಡ ಈ ಒಂದು ಹೀರೋಶಿಮಾ ಮತ್ತೆ ನಾಗಾಸಾಕಿ ನಗರಗಳಲ್ಲಿ ವಿಕಿರಣದ ಪರಿಣಾಮ ಹಾಗೆಯೇ ಉಳಿದುಕೊಂಡಿದೆ ಸೊ ಇದೇ ನೋಡಿ ಇವಾಗಿನ ನಾಗಾಸಾಕಿ ಆಗಿದೆ ಸೊ ಇವಾಗ ಇದು ಕೂಡ ಹಿರೋಶಿಮಾದಂತೆ ಸ್ವಲ್ ಒಂದು ಆಕರ್ಷಣೀಯ ಸ್ಥಳವಾಗಿದೆ ಜಪಾನ್ನಲ್ಲಿ ಸೊ ಹಾಗಾದ್ರೆ ಈ ಒಂದು ಹೀರೋ ಶೀಮಾ ಮತ್ತೆ ನಾಗಾಸಾಕಿ ಮೇಲೆ ಬಳಸಲ್ಪಟ್ಟಂತಹ ಒಂದು ಬಾಂಬ್ ಯಾವುದು ಅಂದರೆ ಸೊ ಆ ಒಂದು ಬಾಂಬ್ ಇದೆ ಅಲ್ಲ ಫ್ಯಾಟ್ ಮ್ಯಾನ್ ಮತ್ತೆ ಲಿಟಲ್ ಮ್ಯಾನ್ ಸೊ ಈ ಒಂದು ಬಿ ಟ್ವೆಂಟಿ ನೈನ್ ಬೋಯಿಂಗ್ ಟ್ವೆಂಟಿ ನೈನ್ ವಿಮಾನವನ್ನು ಬಳಸುವ ಮೂಲಕ ಪೌಲ್ ಟಿಬೆಟ್ ಅನ್ನುವಂತಹ ವಿಮಾನ ಚಾಲಕ ಆತ ಈ ಒಂದು ಹೀರೋಶೀಮಾ ಮತ್ತೆ ನಾಗಾಸಾಕಿ ಮೇಲೆ ಈ ಒಂದು ಬಾಂಬ್ಗಳನ್ನು ಆತ ಸ್ಫೋಟಿಸಿದ ಸೊ ಕರ್ನಲ್ ಪಾಲ್ ಟಿಬೆಟ್ಸ್ ಎಂಬಾತ ವಿಮಾನ ಚಾಲಕತ್ವದಲ್ಲಿ ಬಿ ಟ್ವೆಂಟಿ ನೈನ್ ಎನೋಲಾ ಗಾಯ್ ಎಂಬ ಬಾಂಬ್ ವಿಮಾನವು ಹತ್ತು ಅಡಿ ಉದ್ದದ ಹಾಗೂ ನಾಲ್ಕು ಸಾವಿರದ ನಾಲ್ಕುನೂರು ಕೆ ಜಿ ತೂಕದ ಲಿಟಲ್ ಬಾಯ್ ಎಂಬ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊತ್ತು ಜಪಾನ್ನ ಹೀರೋಶೀಮಾ ನಗರದತ್ತ ಅದು ಸಾಗಿತ್ತು ಸೊ ಅದೇ ರೀತಿಯಾಗಿ ಇದು ಆ ಒಂದು ದೇಶವನ್ನು ಆ ಒಂದು ಪ್ರದೇಶವನ್ನು ಧ್ವಂಸಗೊಳಿಸುವಲ್ಲಿ ಅದು ಯಶಸ್ವಿಯಾಯಿತು ಸೊ ಈ ಒಂದು ಲಿಟ್ಲ್ ಬಾಯ್ ಎಂಬ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊತ್ತು ಜಪಾನ್ ಹೀರೋಶಿಮಾ ಮೇಲೆ ಅದು ಸಾಗಿತ್ತು ಲಿಟ್ಲ್ ಬಾಯ್ ಎಷ್ಟು ಪರಿಣಾಮಕಾರಿಯಾದಂತಹ ಬಾಂಬ್ ಆಗಿತ್ತಂದರೆ ಅರವತ್ನಾಲ್ಕು ಜಿಯಷ್ಟು ಯುರೇನಿಯಂ ಟೂ ಥರ್ಟಿ ಫೈವ್ ಅನ್ನು ಇದು ಒಳಗೊಂಡಿತ್ತು ಎಂಟು ಹದಿನೈದರ ವೇಳೆಗೆ ಮಾಡಬೇಕಾಗಿದ್ದ ಬಾಂಬ್ ಬಿಡುಗಡೆಯು ಯೋಜಿಸಿದಂತೆಯೇ ಸಾಗಿ ಲಿಟ್ಲ್ ಬಾಯ್ ಈ ಒಂದು ಎತ್ತರದ ಅಂದರೆ ಎತ್ತರದ ಪ್ರದೇಶದಿಂದ ಐವತ್ತೆಂಟು ಸೆಕೆಂಡುಗಳಲ್ಲಿ ಅದು ಭೂಮಿಗೆ ಬಿದ್ದಿತು ಮತ್ತು ಹಿರೋಶಿಮಾ ನಗರವನ್ನು ಅಪಾರವಾದ ಶಕ್ತಿಯಿಂದ ನಾಶಗೊಳಿಸಿತು ಸೊ ಅದೇ ರೀತಿಯಾಗಿ ಈ ಒಂದು ಬಾಂಬ್ ಈ ಎರಡು ಬಾಂಬ್ಗಳನ್ನು ಅಂದರೆ ಫ್ಯಾಟ್ ಮ್ಯಾನ್ ಮತ್ತು ಲಿಟಲ್ ಬಾಯ್ ಅನ್ನುವಂಥ ಈ ಒಂದು ಬಾಂಬ್ಗಳನ್ನು ತಯಾರಿಸಲು ಸಹಾಯ ಮಾಡಿದ ವ್ಯಕ್ತಿ ಯಾರು ಅಂದರೆ ಸೊ ಅಣು ಬಾಂಬ್ ಜನಕ ಎಂದೇ ಹೆಸರುವಾಸಿಯಾಗಿರುವ ಭೌತ ವಿಜ್ಞಾನಿ ಜೆ ರಾಬರ್ಟ್ ಓಪನ್ ಹೀಮರ್ ಸೊ ಈ ಅಣು ಬಾಂಬ್ಗಳು ತಯಾರಾಗಿದ್ದು ಈತನ ನಿರ್ದೇಶನದಲ್ಲಿಯೇ ಇದಕ್ಕೆ ಅಗತ್ಯವಾಗಿದ್ದ ಎಲ್ಲ ವೈಜ್ಞಾನಿಕ ಸಂಶೋಧನೆಗಳಿಗೆ ಈತನೇ ಮುಖ್ಯ ಪಾತ್ರಧಾರಿ ಮ್ಯಾನ್ ಹ್ಯಾಟನ್ ಎಂಬ ಯೋಜನೆ ಅಡಿಯಲ್ಲಿ ಅಮೆರಿಕ ಮೊದಲ ಪರಮಾಣು ಬಾಂಬ್ಗಳನ್ನು ವಿನ್ಯಾಸಗೊಳಿಸಿತ್ತು ಲಿಟಲ್ ಬಾಯ್ ಮತ್ತು ಈ ಒಂದು ಪರಮಾಣು ಬಾಂಬನ್ನು ಈ ಒಂದು ರಾಬರ್ಟ್ ಅವರ ಒಂದು ನೇತೃತ್ವದಲ್ಲಿ ಬಳಸಲಾಯಿತು ಮತ್ತು ಅದನ್ನು ತಯಾರು ಮಾಡಲಾಯಿತು ಇನ್ನೊಂದು ಪ್ರಮುಖವಾದ ಒಂದು ಅಂಶ ಏನಂದರೆ ಅಲ್ಬರ್ಟ್ ಐನ್ಸ್ಟೈನ್ ಅವರ ಅಣ್ವಸ್ತ್ರ ತಯಾರಿಕೆಯಲ್ಲಿ ನೇರವಾಗಿ ಭಾಗವಹಿಸಿದ್ದದಿದ್ದರೂ ಕೂಡ ಐನ್ಸ್ಟೈನ್ ಅವರ ಈ ಒಂದು ಸಾಪೇಕ್ಷ ಸಿದ್ಧಾಂತ ಅಣ್ವಸ್ತ್ರ ತಯಾರಿಸಲು ನಡೆಯುತ್ತಿದ್ದ ಎಲ್ಲ ಬೆಳವಣಿಗೆಗೂ ಅದು ಅಭಿವೃದ್ಧಿಗೆ ಸಹಾಯವಾಗಿತ್ತು ಸೊ ಆದರೆ ಈ ಐನ್ಸ್ಟೈನ್ ಅವರು ಇದರಲ್ಲ ಆ ಒಂದು ಟೈಮ್ನಲ್ಲಿ ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ರೂಸ್ವೆಲ್ಗೆ ಒಂದು ಪತ್ರದ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ಕೂಡ ಅವರು ನೀಡಿದರು ಸೊ ಅದೇ ರೀತಿಯಾಗಿ ಈ ಎರಡು ದಾಳಿಗಳು ಇತಿಹಾಸದ ಕರಾಳ ಪುಟಗಳನ್ನು ಸೇರಿರುವಂತಹ ಪ್ರಮುಖ ದಾಳಿಗಳು ಆಗಿದೆ ಸೊ ಈ ಒಂದು ಹಿರೋಶಿಮಾ ನಗರದಲ್ಲಿ ಪ್ರಮುಖವಾಗಿ ಈ ಒಂದು ಸಸ್ಯವನ್ನು ನೀವು ನೋಡ್ಬೋದು ಸೊ ಇದು ಇದೆಯಲ್ಲ ಇದು ದಾಳಿ ಆದ ನಂತರ ಇದು ಏನು ದಾಳಿ ಆದ ನಂತರ ಅರಳಲು ಪ್ರಾರಂಭಿಸಿದ ಒಂದು ಸಸ್ಯವಾಗಿದೆ ಸೊ ಇದು ಯಾವ ರೀತಿಯಾದಂಥ ಒಂದು ಸಂಕೇತ ಆಗಿದೆ ಅಂದರೆ ಆ ಒಂದು ಬೂದಿಯಿಂದ ಕೂಡ ಒಂದು ಹೊಸ ಚಿಗುರು ಬರುತ್ತೆ ಅನ್ನುವ ರೀತಿಯಲ್ಲಿ ಆ ಬೂದಿಯಿಂದ ಎದ್ದಂತಹ ಎರಡು ಹೀರೋಶಿಮಾ ಮತ್ತು ನಾಗಾಸಾಕಿ ನಗರಗಳ ಒಂದು ಸಾ ಒಂದು ಸಾಕ್ಷಿಯಾಗಿದೆ ಈ ಒಂದು ಗಿಡ ಸೊ ಇದು ಈ ಒಂದು ಸಸ್ಯ ಇದೆಯಲ್ಲ ಪರಮಾಣು ದಾಳಿಯ ನಂತರ ಅರಳಲು ಪ್ರಾರಂಭಿಸಿದ ಮೊದಲ ಸಸ್ಯವಾಗಿದೆ ಅದೇ ರೀತಿಯಾಗಿ ನಾಗಾಸಾಕಿ ಬಾಂಬ್ ಸ್ಥಳದಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿ ಬೆಳೆಯುತ್ತಿರುವ ಆರು ಗಿಂಕೋ ಮರಗಳು ಸ್ಫೋಟದ ಪರಿಣಾಮವಾಗಿ ಭಾರೀ ಹಾನಿಗೆ ಒಳಗಾಗಿತ್ತು ಆದರೆ ಅದು ಮತ್ತೆ ಚಿಗರಲು ಪ್ರಾರಂಭವಾಯಿತು ಸೊ ಅದೇ ರೀತಿಯಾಗಿ ಈ ಒಂದು ಶಾಂತಿ ಸ್ಮಾರಕ ಉದ್ಯಾನವನ ಈ ಒಂದು ಹಿರೋಶಿಮಾ ನಗರದಲ್ಲಿ ಅದನ್ನು ಸ್ಥಾಪನೆ ಮಾಡಲಾಯಿತು ತಮಗೆ ಆದಂತಹ ಸ್ಥಿತಿ ಬೇರೆ ಯಾರಿಗೂ ಆಗಬಾರ್ದು ಅನ್ನುವಂಥ ಒಂದು ಸಂದೇಶದೊಂದಿಗೆ ಪ್ರಪಂಚದ ಮೊದಲ ಶಾಂತಿ ಸ್ಮಾರಕವನ್ನು ಶಾಂತಿ ಸ್ಮಾರಕ ಉದ್ಯಾನವನವನ್ನು ಈ ಒಂದು ಹೀರೋಶಿಮಾ ನಗರದಲ್ಲಿ ಸ್ಥಾಪನೆ ಮಾಡಲಾಯಿತು ಸೊ ಎಷ್ಟೇ ಒಂದು ಭೀಕರತೆಯನ್ನು ಕಂಡರೂ ಕೂಡ ಬೂದಿಯಿಂದ ಎದ್ದಂತಹ ಎರಡು ಪ್ರಮುಖವಾದ ದೇಶಗಳು ಅಂದರೆ ಪ್ರಮುಖವಾದ ಪ್ರದೇಶಗಳು ಅಂದರೆ ಹೀರೋಶೀಮಾ ಮತ್ತು ನಾಗಾಸಾಕಿ ಸೊ ಇನ್ಮುಂದಾದರೂ ಈ ಒಂದು ಮಹಾ ಈ ಒಂದು ವಿಕಿರಣ ಆಗಿರ್ಬೋದು ಅಥವಾ ಈ ಒಂದು ಪರಮಾಣು ದಾಳಿ ಆಗಿರ್ಬೋದು ಅಥವಾ ಯುದ್ಧ ಆಗಿರ್ಬೋದು ಅದನ್ನು ಇನ್ಮುಂದಾದರೂ ತ್ಯಜ್ ತ್ಯಜಿಸಿ ನಾವು ಶಾಂತಿಯಿಂದ ಬಾಳಬೇಕು ಅನ್ನುವಂತಹ ಸಂದೇಶವನ್ನು ಇವತ್ತಿನವರೆಗೂ ಕೂಡ ನಾವು ಈ ಒಂದು ಎರಡು ನಗರಗಳ ಒಂದು ಉನ್ನತಿಯಿಂದ ಪಡ್ಕೋಬಹುದು ಸೊ ಇದಿಷ್ಟು ಈ ಸಂಚಿಕೆಯ ಪ್ರಮುಖವಾದ ಮಾಹಿತಿಯಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇತಿಹಾಸದ ಒಂದು ಕರಾಳ ದಿನದ ಕುರಿತಾಗಿ ಮಾಹಿತಿಯನ್ನು ಹೇಳುತ್ತಾ ಸೊ ಇತಿಹಾಸ ಅದು ಮತ್ತೆ ನಮ್ಮನ್ನು ಕಲಿಯುವಂತೆ ಮಾಡುತ್ತೆ ಮತ್ತೆ ಅದರಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ ಸೊ ಅದಕ್ಕೋಸ್ಕರ ಮುಂದಿನ ಸಂಚಿಕೆಯಲ್ಲಿ ಹೊಸ ಕರಾಳ ದಿನದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು ಧನ್ಯವಾದಗಳು